ಮಂಜುಣ, ಇದು ಈ ಹಣ್ಣನ್ನು ನೋಡಿದ್ರೆ ತುಂಬಾ ದೊಡ್ಡದಾ ಕಾಣ್ತಾ ಇದೆ. ಆಲ್ರೆಡಿ ನೋಡಿ, ಒಳ್ಳೆ ಕರೆಕ್ಟ್ ಆಗಿ ಇದು ಫ್ರೂಟ್ಸ್ ರೆಡಿ ಆಗಿದೆ, ಹಣ್ಣು ಇದು ರೆಡಿ ಆಗಿದೆ, ಈ ಹಣ್ಣು ರೆಡಿ ಇದೆ. ಬೇಕಾದ್ರೆ ಒಂದು ಟೇಸ್ಟ್ ಮಾಡಿ, ಇದನ್ನೇ ಮಾಡಿ ನೋಡಿ. ಕೀಳೋವಾಗಷ್ಟೇ ಟರ್ನ್ ಮಾಡಿ ಕೀಳ್ಬೇಕು ನೋಡಿ. ಇದು ಪರ್ಫೆಕ್ಟ್ ಹಣ್ಣು ಇದು. ತಿನ್ನಿ, ಟೇಸ್ಟ್ ಮಾಡಿ. ತುಂಬಾ ಸ್ವೀಟ್ ಇದೆ. ಕರ್ನಾಟಕ ಜನತೆಗೆ ಹೇಳ್ಬೇಕು ನೇರಳೆ ಹಣ್ಣು ಬಗ್ಗೆ. ಇದು ಡಯಾಬಿಟೀಸ್ಗೆ, ಶುಗರ್ಗೆ ತುಂಬಾ ಒಳ್ಳೆಯದು. ಡಾಕ್ಟರ್ಗಳು ಹೇಳ್ತಾರೆ ಇದು ಶುಗರ್ಗೆ ರಾಮಬಾಣ ಅಂತ. ಫಸ್ಟ್ ಇದನ್ನ ತಿನ್ನಿ, ಎಲ್ಲ ಶುಗರ್ ಕಂಟ್ರೋಲ್ ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ. ತುಂಬಾ ಕಾಸ್ಟ್ಲಿ ಕೂಡ ಇದು. ಹೌದು ಹೌದು, ಕಾಸ್ಟ್ಲಿ. ಈಗ ಮಾಲ್ಗಳಲ್ಲೆಲ್ಲೂ ಕಾಲು ಕೆಜಿ ಬಂದು 80-120 ಮಾರ್ತಾ ಇದಾರೆ. ನಾವು ರೈತರ ಪರವಾಗಿ ಏನಂದ್ರೆ ನಾನು 50 ರುಪೀಸ್ ಕೊಡ್ತೀನಿ. ಅಲ್ಲಿ ಕಿಲೋ 200 ಆಯ್ತು. ಇನ್ನೂ ನಮ್ಗೆ ಬೇಕೇ ಬೇಕು ಅಂದ್ರೆ ನಾನು ಯಾವ ರೀತಿ ಬೇಕಾದ್ರೂ ಇದು ಮಾಡ್ಕೊಡ್ತೀನಿ. ತುಂಬಾ ಚೆನ್ನಾಗಿದೆ, ತುಂಬಾ ಹಣ್ಣಾಗಿದೆ, ತುಂಬಾ ಟೇಸ್ಟಿ ಆಗಿದೆ, ತುಂಬಾ ಹಣ್ಣಾಗಿದೆ, ಕಂಪ್ಲೀಟ್ ಹಣ್ಣಾಗಿದೆ. ಇವ್ ನನ್ನ ಮಗ ಲಿಕ್ಕಿ ಅಂತ. ಇವತ್ತು ನೀವು ಬರ್ತಾ ಇದೀರ ಅನ್ಬಿಟ್ಟು ಸ್ಕೂಲ್ಗೆ ಹೋಗ್ದಿರಾ, ಮೇಡಮ್ ಮೀಟ್ ಆಗ್ಬೇಕು, ತಿನ್ಸ್ಬೇಕು ಅನ್ಬಿಟ್ಟು. ಯಾವ ಸಿನಿಮಾ ನೋಡಿದ್ಯಾ ಕಣ? ನಂದು ಎಲ್ಲಾನು ನೋಡಿದ್ಯಾ? ಯಾವ ಸಿನ್ ತುಂಬಾ ಇಷ್ಟ ಆಯ್ತು? ಅಷ್ಟು ಸಿನಿಮಾಗಳಲ್ಲಿ ಯಾವ್ದು ನಿಮ್ಗೆ ತುಂಬಾ ಇಷ್ಟ ಆಗಿರೋ ನನ್ನ ಸಿನಿಮಾ? ನನ್ನ ದೊಡ್ಡಣ್ಣ ಜೊತೆ. ದೊಡ್ಡಣ್ಣ ಜೊತೆ ಹೇಳ್ಬೇಕು. ನಿನ್ನೆ ಒಂದ್ ಕಡೆ ಇಂಟರ್ವ್ಯೂಗ್ ಹೋಗಿದ್ದೆ. ಯಾವ ಸೀನ್ ನಿಮ್ಗೆ ತುಂಬಾ ಇಷ್ಟ ಅಂದ್ರೆ ಅದೇ ಮಡಕೆ ಮಾರೋ ಸೀನ್ ಅಂದ್ರು. ಅವರು ಅದೇ ಅಂದ್ರು. ಸರಿ, ಒಂದ್ ಹಣ್ಣು ಕಿತ್ಕೊಂಡು ತಿನ್ಸು. ಅವ್ರ ಬರ್ತ್ಡೇಗಂತೂ ನೀನು ಹೋಗಲ್ಲ, ಕೇಕ್ ತಿನ್ಸ್ಬಿಡು ಅವ್ರಿಗೆ. ಬರ್ತ್ಡೇಗಾಂಟು ಬಂಗಾರು ನಿನ್ ಮುಂದಕ್ಕೆ ಹೋಗ ಮಂಜನ. ಇಲ್ಲಿ ಸುಮಾರು ಹಣ್ಣುಗಳಿದೆಯಲ್ಲ. ಓಕೆ ಓಕೆ ಓಕೆ. ಈ ಮರ ನೀವು ಹಾಕಿದ್ ಯಾವಾಗ ಮೇಡಮ್? ಈ ಮರ ಹಾಕಿರೋದು ಸುಮಾರು 11 ವರ್ಷ ಆಯ್ತು. ಓಕೆ. ಇದೇನಂದ್ರೆ ಮರ ಫಸ್ಟ್ ನಾಟಿ ಸ್ಟೈಲ್ ಅಲ್ಲೇ ತರಬೇಕು. ಆಮೇಲೆ ಇವಾಗ ನೋಡಿ ಈ ಕೊಂಬೆ ಚೆನ್ನಾಗಿ ಬಿಟ್ಟಿದೆ. ಓಕೆನಾ ನೋಡಿ, ಇದ್ರಲ್ಲಿ ಹಣ್ಣೆಲ್ಲ ಸೈಜ್ ಇದೆಯಲ್ಲ, 1 ಇಂಚ್ ಮೇಲೆ ಇದೆಯಲ್ಲ. ಈ ಸೈಜ್ ಏನ್ ಮಾಡ್ಬೇಕಂದ್ರೆ ನಾವು ಬೇರೆ ಮರಕ್ಕೆ ಅಂಟು ಕಟ್ಟಬೇಕು. ಅಂದ್ರೆ ವಿ ಶೇಪ್ ಅಲ್ಲಿ ಕಟ್ ಮಾಡ್ಬಿಟ್ಟು, ವಿ ಶೇಪ್ ಅಲ್ಲಿ ಕಟ್ ಮಾಡ್ಬಿಟ್ಟು ಅದು ಅಂಟಿಟ್ಬಿಟ್ಟು ಕ್ಲೀನ್ ಆಗಿ ಮಾಡಿ ಇದನ್ನ ಡೆವಲಪ್ ಮಾಡ್ಬೇಕು. ಈ ಕೊಂಬೆಗಳೆಲ್ಲ ಬಂದಿದೆಯಲ್ಲ, ಇವೆಲ್ಲ ಅಂಟು ಕಟ್ಟಿರೋದೆ. ಅಂದ್ರೆ ಬ್ರೀಡು, ಬ್ರೀಡ್ ಮಾಡೋದು ನಾಟಿ ಸ್ಟೈಲ್ ಮರಕ್ಕೆ ಇದು ಹೈಬ್ರಿಡ್ ಮಾಡೋದು. ನೋಡಿ ಈ ಮರ ಎಲ್ಲ ನೋಡಿ, ಈ ಹಣ್ಣೆಲ್ಲ ನೋಡಿ, ಯಾವ ಸೈಜ್ ಇದೆ ನೋಡಿ, ಇದೆಲ್ಲ ನೋಡಿ, ಕ್ವಾಲಿಟಿ ನೋಡಿ. 1 ಇಂಚ್ ಮೇಲೆ ಇದೆ, ಟಚ್ ಮಾಡಿದೆ ನೀವು ನೋಡಿ, ತಗೊಳ್ಳಿ ನೋಡಿ ಎಷ್ಟಿದೆ ನೋಡಿ. 1 ಇಂಚ್ ಇದೆ. ಓಕೆನಾ? 1 ಇಂಚ್ ಇದೆ ಇದು. ಈ ಸೈಜು ಒಳ್ಳೆ ಗುಡ್ ಕ್ವಾಲಿಟಿ. ಆಮೇಲೆ ಇನ್ನೊಂದೇನಂದ್ರೆ ನಮ್ಮ ಚಿಂತಾಮಣಿ ಕೈವಾರ ಇದು ಬೆಟ್ಟಗಳ ತಾಣ ಆಗಿರೋದ್ರಿಂದ ಈ ಭೂಮಿಗೆ ನೋಡಿ, ಈ ತರ ನರ್ಜ್ ಭೂಮಿ ಅಲ್ವಾ ಇದು, ಈ ಭೂಮಿಗೆ ಸೂಪರ್ ಆಗಿ ಬರುತ್ತೆ. ಈ ಭೂಮಿಗೆ ನೋಡಿ, ಅದು ಹನಿ ನೀರಾವರಿ ನೀರಾವರಿ ತರ ಅದು ಮಾಡ್ಕೊಂತೀವಿ ಪ್ರತಿ ಗಿಡಕ್ಕೂ. ಆಮೇಲೆ ಅದು ಎಲ್ಲ ಸುರುಗಿದೆಯಲ್ಲ ಅದ್ರದ್ದು, ಅದ್ರದ್ದು ಏನ್ ಎಲೆ ಬೀಳುತ್ತೆ ಅದ್ರ ಕೆಳಗೆ ಇರ್ಬೇಕು, ಯಾಕಂದ್ರೆ ನೀರಿನ ಅಂಶ ಹಂಗೆ ಇದ್ರೆ ಅದು ತಣು ಚೆನ್ನಾಗಿರುತ್ತೆ. ಆಮೇಲೆ ಆದಷ್ಟು ಇದು ವರ್ಷಕ್ಕೊಂದ್ ಬೆಳೆ ಅಲ್ವಾ, ಮಳೆ ಬಿದ್ದಿರೋ ನೀರಿಗೆ ತುಂಬಾ ಡೆವಲಪ್ ಆಗುತ್ತೆ, ತುಂಬಾ ಚೆನ್ನಾಗಿ ಬರ್ತೈತೆ. ನಾವು ಅತಿಯಾಗಿ ಇದು ಡೋಸೇಜ್ ಕೊಡಬಾರ್ದು ನೀರು. ಮಳೆ ಪ್ರಕೃತಿಗೆ ಏನ್ ಬರುತ್ತೋ ಅದಕ್ಕೆ ಬಂದ್ರೆ ಸೂಪರ್ ಆಗಿ ಬರುತ್ತೆ. ಟೇಸ್ಟ್ ನೋಡಿ, ನೀವೆಲ್ಲ ತಿಂದಿದ್ದೀರಲ್ಲ. ಇವಾಗ ಕೆಲವೆಲ್ಲ ಹಣ್ಣುಗಳು ಕೆಳಗೆ ಬಿದ್ದ್ಬಿಟ್ಟಿರುತ್ತಲ್ಲ, ಅದು ವೇಸ್ಟ್, ನಮ್ ಲೆಕ್ಕಕ್ಕೆ ವೇಸ್ಟ್. ಕೆಲವ್ರು ಏನ್ ಮಾಡ್ತಾರೆ, ಈ ಬೀಜನೆಲ್ಲ ಶೇಖರಣೆ ಮಾಡಿ ಅದನ್ನ ವಾಶ್ ಮಾಡಿ ಪೌಡರ್ ತರ ಮಾಡಿ ಹಾಲಲ್ಲಿ ಬೆಳಿಗ್ಗೆ ಮಾರ್ನಿಂಗ್ ಶುಗರ್ ಇರೋಂತಾರಲ್ಲ ಯೂಸ್ ಮಾಡಿ ತಗೊಂತಾರೆ. ಬಟ್ ಇಲ್ಲಿಗೆ ಬರ್ಬೇಕು. ಇಲ್ಲಿಗೆ ಬಂದಾಗ ನಾನು ಹೋದ ವರ್ಷ ಹೇಳ್ತಾ ಇದ್ದೆ ನಿಮ್ಗೆ. ಹೌದು ಹೌದು, ಹೋದ ವರ್ಷ ನಾನು ಫೋನ್ ಮಾಡಿದಾಗ ಆಲ್ರೆಡಿ ಹಣ್ಣೆಲ್ಲ ಕಿತ್ಬಿಟ್ಟಿದ್ರು. ಈಗೆಲ್ಲ ಮಾಡಿ ಮೇಡಮ್ ಅವರೇ, ಯಾಕಂದ್ರೆ ಉಪೇಂದ್ರ ಅವರು ರೈತರು, ಅವ್ರ ಫ್ಯಾನ್ಸ್, ನೀವು ನೋಡಿ ಚಲನಚಿತ್ರ ಇದ್ರಲ್ಲಿರೋರು, ನೀವ್ ಇಂಥವೆಲ್ಲ ಮಾಡಿ ರೈತರಿಗೆ ಇಡೀ ಕರ್ನಾಟಕ ಜನಕ್ಕೆ ಸ್ಫೂರ್ತಿ ಆಗ್ತೀರಾ. ರೈತರಿಂದಲೇ ನಾವಲ್ವಾ ಮೇಡಮ್. ನೀವು ಇವಾಗ ಚೇಂಜ್ ಅಪ್ ನೋಡ, ಇವಾಗ ತೋಟದ ಬಗ್ಗೆ ತೆಗೆದ್ರಲ್ಲ, ತುಂಬಾ ಜನ ಖುಷಿ ಪಡ್ತಾರೆ. ಏ ಮೇಡಮ್ ಅವ್ರು ಆಕ್ಟಿಂಗ್ ಮಾಡ್ತಾರೆ, ಕಾಮಿಡಿದು ನೋಡಿ, ತೋಟದ ಬಗ್ಗೆ ರೈತರು ತಿಳಿಸ್ಕೊಡ್ತಾರೆ ಅಂತ ಇಡೀ ಕರ್ನಾಟಕ ಜನಕ್ಕೆ ಗೊತ್ತಾಗ್ಲಿ. ನಮ್ ರೇಖಾದಾಸ್ ಮೇಡಮ್ ತುಂಬಾ ಚೆನ್ನಾಗಿ ಬೆಳಿಬೇಕು, ಒಳ್ಳೇದಾಗಬೇಕು, ಅವ್ರ ಸಿನಿಮಾ ಬರ್ತಾ ಇದೆ ಎಲ್ಲ ಒಳ್ಳೇದಾಗ್ಲಿ, ಖುಷಿಯಾಗಿರ್ಬೇಕು. ಈ ತರ ನೀರಾವರಿ ಪದ್ಧತಿ ಮಾಡಬೇಕು. ಮಂಜಣ್ಣ, ಇದು ಎಷ್ಟು ಎಕರೆ ಇದೆ? ಇದು 2 ಎಕರೆ ಇದೆ. 2 ಎಕರೆ ಇದೆ. ಇದು ಪೂರ್ತಿ ನೇರಳೆ ಅಂತಾನೆ ಸೀಮಿತವಾಗಿ ಇಟ್ಟಿದೀವಿ ನಾವು. ತುಂಬಾ ಚೆನ್ನಾಗಿ ಬಿಟ್ಟಿದೆ ಇಲ್ಲಿ. ಓಡಿ ಓಡಿ ಬಿಡಿ ನೋಡಿ, ಈ ಮರ ತುಂಬಾ ಜಾತಿ. ನಾಟಿ ಮರ ಆದ್ರೂ ನಾವು ಒಂಟು ಕಟ್ಟಿಸ್ತೀವಲ್ಲ, ಅದು ಕ್ವಾಲಿಟಿ ಬೇಕು. ಎಷ್ಟು ಕೆಜಿ ಬರ್ಬೋದು ಒಂದು ಮರದಲ್ಲ? ಒಂದು ಮರದಲ್ಲಿ ಮಿನಿಮಮ್ ಅಂದ್ರೂ
ಒಂದು 50 ಕೆಜಿ ಸಿಗುತ್ತೆ. ಒಂದು ಮರ ಕೆಪಾಸಿಟಿ ಬಂದು ಕರೆಕ್ಟಾಗಿ ಡೆವಲಪ್ ಆದರೆ 50 ಕೆಜಿ ಸಿಗುತ್ತೆ. ಈಗ ಆಲ್ರೆಡಿ ಮೊನ್ನೆ 20 ಡೇಸ್ ಬ್ಯಾಕು 1 ಕಿಲೋ 400 ರುಪೀಸ್ ಹೋಗಿದೆ, 1 ಕೆಜಿ 400 ರೂಪಾಯಿ ಹೋಗಿದೆ. ಆಮೇಲೆ ಇದೇನಾಗುತ್ತೆ, ಸೀಸನ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಈ ಆಂಧ್ರ ಕಡೆವು ಸಣ್ಣ ನೆರಳಿ ಬರುತ್ತೆ, ಅದು ವ್ಯಾಪಾರಸ್ಥರೆಲ್ಲ ಕಡಿಮೆಗೆ ತಗೊಂತಾರೆ. ಇಂಥ ಕ್ವಾಲಿಟಿ ಎಲ್ಲನು ಮಾಲುಗಳವರು ಅವ್ರು ಇವರು ಅಂದರೆ ಈ ಕ್ವಾಲಿಟಿ ಇರೋದು ಚಿಂತಾಮಣಿ ಸೈಡೇ ಇದು. ಚಿಂತಾಮಣಿ ನೇರಳೆ ಅಂದರೆ ವೆರಿ ಫೇಮಸ್ಸು. ಆಲ್ರೆಡಿ ವಾಸು ಅವರೆಲ್ಲ ಲಾಸ್ಟ್ ಟೈಮ್ ಮಾಡಿದ್ದಾರೆ, ನಮ್ಮ ಮೇಡಮ್ ಅವ್ರಿಗೆ ಒಳ್ಳೆ ಒಂದು ಇಂಟರ್ವ್ಯೂ ಕೊಡ್ಬೇಕಂತ ನನಗೆ ಖುಷಿ. ನೀವು ಮಾಡ್ಬೇಕು ಮೇಡಮ್ ಅವರೇ, ಇರುವಾಗ ಎಲ್ಲ ಕಡೆ ನುಗ್ಗಿ ಎಲ್ಲ ರೀತಿ ಮಾಡಬೇಕು. ಈ ಮರ ಎಲ್ಲ ನೋಡಿ, ಇರಿ ಮೇಡಮ್ ಅವರೇ ಒಂದು ಸೆಕೆಂಡು. ಮೇಡಮ್ ಇದು ನೋಡಿ ಮೇಡಮ್ ಅವರೇ, ಯಾವ ಸೈಜ್ ಇದೆ ನೋಡಿ. ಈ ಸೈಜ್ ನೀವು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟಿದೆ ನೋಡಿ, ಅದು ಟೇಸ್ಟ್ ನೋಡಿ. ಈ ತರದ್ದು 9-8 ಹಣ್ಣು ಹಾಕಿದ್ರೆ 1/2 ಕೆಜಿ ಆಗೋಗುತ್ತೆ. ಅಷ್ಟು ದಪ್ಪ ಇದೆ. 10 ಹಣ್ಣು ಹಾಕ್ಬಿಟ್ರೆ 1/2 ಕೆಜಿ ಇದು. ಹ್ಞೂ ನೋಡಿ, ನೇರಳೆ ಏನು ಗೊತ್ತಾ, ಶುಗರ್ಗೆ ರಾಮಬಾಣ ಡಾಕ್ಟರ್ ಹೇಳ್ತಾರಲ್ಲ, ಶುಗರ್ಗೆ ರಾಮಬಾಣ. ಇದು ಆರೋಗ್ಯಕ್ಕೆ ಒಳ್ಳೆ. ನೀವು ಬರೀ ನೇರಳೆ ಹಣ್ಣು ತೋಟ ಮಾತ್ರ ಮಾಡ್ಕೊಂಡಿದ್ರೆ ಬೇರೆ ಯಾವುದು? ನೇರಳೆ ಇದೆ, ಮಾವು ಇದೆ, ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ಇದೆ. ಬೆಟ್ಟದ ನೆಲ್ಲಿಕಾಯಿ ಇಲ್ಲೇ ಇದೆಯಾ ಬೇರೆ ತೋಟದಲ್ಲಿ? ಬೇರೆ ಕಡೆ ಇದೆ. ಬೇರೆ ಕಡೆ ಇದೆ. ಇದು ಒಳ್ಳೆ ಬಿಸ್ನೆಸ್ ಅಲ್ವಾ? ಇದು ಸೂಪರ್ ಬಿಸ್ನೆಸ್, ವರ್ಷಕ್ಕೊಂದು ಬಿಸ್ನೆಸ್. ಅದನ್ನು ಮೇಡಮ್ ಯಾವ ಹಣ್ಣು 400 ರೂಪಾಯಿ ಕಿಲೋ ಆಗಕ್ಕೆ ಸಾಧ್ಯ ಇಲ್ಲ. ಅದು ನೇರಳೆ ಹಣ್ಣು ಮಾತ್ರ ಚಾಲೆಂಜ್ ಮಾಡೋದು, ನೇರಳೆ ಹಣ್ಣೆ ಚಾಲೆಂಜ್ ಮಾಡೋದು. 400 ರೂಪಾಯಿ ಮೈಸೂರಲ್ಲಿ ನಮ್ಮ JNV ಅಂತ ನಮ್ಮದು ಗಾಡಿ, ಬುಲ್ಲೆರ ಗಾಡಿ ಹೋಗಿ ನಿಂತ್ಕೊಂಡ್ರೆ ಕಸ್ಟಮರ್ಸ್ ಎಲ್ಲ ನಮ್ಮ ಗಾಡಿಗೆ ವೆಯ್ಟ್ ಮಾಡ್ತಾರೆ, ನಮ್ಮ ಗಾಡಿಗೆ ವೆಯ್ಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ. ಸೈಜ್ ನೋಡಿ, ಸೈಜ್ ನೋಡಿ, ಎಷ್ಟು ದೊಡ್ಡದಿದೆ ಈ ಸೈಜು ನೋಡಿ, ಎಷ್ಟು ಚೆನ್ನಾಗಿದೆ. 1 ಇಂಚ್ ಮೇಲೆ ಬರುತ್ತೆ, 2 ಇಂಚ್ ಬರುತ್ತೆ, 2 ಇಂಚ್ ಬರುತ್ತೆ. ಸ್ವೀಟ್ ಇರುತ್ತೆ, ತುಂಬಾ ಸ್ವೀಟ್ ಇರುತ್ತೆ. ಅದು ಬೆಟ್ಟದ ತಾಣ ಆಗಿರೋದ್ರಿಂದ ಇದು ತುಂಬಾ ಇನ್ನ ಸ್ವೀಟ್ ರುಚಿಕರವಾಗಿರ್ತೈತೆ. ಚೆನ್ನಾಗಿ ಶುಗರ್ ಪೇಷಂಟ್ಗಳಿಗಂತೂ ರಾಮಬಾಣ. ಕರ್ನಾಟಕ ಜನ ಯಾರೇ ಆಗ್ಲಿ ಆಸ್ಪತ್ರೆಗೆ ಹೋದ ತಕ್ಷಣ ಡಾಕ್ಟರ್ ಹೇಳೋದೆ, ನಿನ್ನೆಳೆ ಯೂಸ್ ಮಾಡಪ್ಪ. ಆರೋಗ್ಯ ಇದ್ರೆ ನಾವೆಲ್ಲ ಮಾಡ್ಬೋದು. ನಮ್ಮಿಂದ ನಿಮ್ಮಿಂದ ಸುಮಾರು ಕರ್ನಾಟಕ ಜನಕ್ಕೆ ಎಲ್ಲ ಗೊತ್ತಾಗ್ಲಿ, ಶುಗರ್ಗೆ ಒಳ್ಳೆ ರಾಮಬಾಣ. ಎಲ್ಲ ರೈತರು ಅಷ್ಟೇ, ಏನಾದರೂ ನನ್ನಿಂದ ಇನ್ಫಾರ್ಮೇಶನ್ ಬೇಕಾದ್ರೆ ಮೇಡಮ್ ಅವರು ಕೆಳಗಡೆ ಇದು ನಂಬರ್ ಒಂದು ಆ್ಯಡ್ ಮಾಡಿ ಹಾಕಿ, ಒಳ್ಳೇದಾಗಲಿ. ರೇಖಾ ಮೇಡಮ್ನು ಮೀಟ್ ಆಗಲಿ, ನಮಗೂ ಕೇಳಲಿ ಯಾವ ಥರ ಏನು ಬೆಳೆಸ್ಬೇಕಂತ. ಎಲ್ಲ ರೈತರಿಗೂ ಒಳ್ಳೇದಾಗಲಿ. ಇನ್ನು ಸ್ವಲ್ಪ ಒಂದು ಕಡೆ ಕೂತ್ಕೊಂಡು ನಿಮ್ಮ ಇಂಟರ್ವ್ಯೂ ಮಾಡಿ ಮಾಡೋಣ ಮೇಡಮ್. ಓಕೆ, ಇನ್ನೊಂದು ಸ್ವಲ್ಪ ಆ ಕಡೆ ಎಲ್ಲ ನಿಮ್ಮ ನೇರಳೆ ಅದೆಲ್ಲ ಶೂಟ್ ಮಾಡ್ಕೊಂಬೋದು. ಮೇಡಮ್ ನೋಡಿ, ಎಲ್ಲಾ ಮರಗಳು ದೊಡ್ಡದಿದೆ. ಇದು ಪುಟ್ಟ ಮರ, ಆದ್ರೂ ಇದು ಒಳ್ಳೆ ಅಂಟು ಕಟ್ಟಿದೀವಿ. ಹೌದು ಹೌದು, ದ್ರಾಕ್ಷಿ ಅನ್ಕೊಂಡ್ ಕನ್ಫ್ಯೂಷನ್ ಆಗ್ಬಿಟ್ರೆ. ದಿಸ್ ಇಸ್ ನೇರಳೆ. ಎಷ್ಟು ಚೆನ್ನಾಗಿದೆ, ಸ್ವಲ್ಪ ಹಾಗೆ ಕ್ಯಾಮ್ರಾ ಟರ್ನ್ ಮಾಡಿ. ಎಷ್ಟು ದೊಡ್ಡದು ಬಿಟ್ಟಿದೆ, ಚೆನ್ನಾಗಿ ಅಪ್ಪುಗ್ ಮಾಡು. ನೋಡಿದ್ರ ಮೇಡಮ್ ಅವರೇ, ತುಂಬಾ ಚೆನ್ನಾಗಿ ನೋಡಿ, ಯಾವ ತರ ಇದೆ ಕಿತ್ಕಳಿ ಒಂದು. ಇದು ಡೆಕೋರೇಷನ್ ಅನ್ಕೊಂಬಿಡಿ. ಎಷ್ಟು ಚೆನ್ನಾಗಿದೆ, ಎಲ್ಲಿ ತಗೊಂಡು ಎಲ್ಲಿ ಇದ್ಕೊಂಡು ಫೋಟೋ ಹಿಡಿಯೋಣ ಅನ್ಸುತ್ತೆ. ಚೆನ್ನಾಗಿದೆ ಎಲ್ಲ ಕಡೆ. ಲಿಕ್ಕಿ ಬಾ ಮೇಡಮ್ ಅವ್ರ ಜೊತೆಗೆ, ಕಮ್ ಕಮ್ ಲಿಕ್ಕಿ. ಒಂದೊಂದು ಸೈಜ್ ಪರವಾಗಿದೆ. ಹ್ಮ್ ಅಲ್ಲಿ ಕೊಡ್ತಾ ಇದ್ದೇನೆ ಲಿಕ್ಕಿ. ನೋಡಿ ನನ್ನ ಫ್ಯಾನ್ ಇನ್ನ ಒಂದ್ ಎರಡು ಕೊಟ್ಟ ನನಗೆ. ತುಂಬಾ ಚೆನ್ನಾಗಿ, ತುಂಬಾ ಚೆನ್ನಾಗಿ ನೋಡಕ್ಕೆ, ಎರಡು ಕಣ್ಣು ಸಾಲು ಮಂಜಣ್ಣ. ಹೌದು 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 ಹೌದು, ಎಷ್ಟು ಚೆನ್ನಾಗಿ ನೋಡ್ತಾ ಇದ್ರೆ, ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ನೋಡಿ ಎಲ್ಲಾ ಮರಗಳು ಈ ತರ ಆಗ್ಬಿಟ್ರೆ ನಾನು ನೆಕ್ಸ್ಟ್ ನಿಮ್ ಜೊತೆಗೆ ಒಂದು ಮೂವಿ ಮಾಡ್ಬಿಡೋಣ. ತುಂಬಾ ಚೆನ್ನಾಗಿದೆ. ಎಲ್ಲಿಂದ ಬರೋದು, ಹೇಗೆ ಬರೋದು? ಯಾವ ಮೂರದಲ್ಲ ಅಂತ ಬಂತು. ತುಂಬಾ ಚೆನ್ನಾಗಿ ಇಲ್ಲಿ ಹಾಕ್ತೀನ ಮಚ್ಚರ. ಮತ್ತೆ ಮಂಜಣ್ಣ, ಮೇನ್ ಆಗಿ ನೀವು ಇಷ್ಟೆಲ್ಲ ಕಷ್ಟಪಟ್ಟು ಜೀವನದಲ್ಲಿ ಮೇಲೆ ಬಂದಿದ್ದೀರಾ, ಸಿನಿಮಾಗಳು ಮಾಡಿದ್ದೀರಾ, ಇದಿಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ರೆ, ಇಷ್ಟು ದೊಡ್ಡ ತೋಟ ಮಾಡಿದ್ದೀರಾ ಅಲ್ವಾ, ಎಲ್ಲರೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಎಷ್ಟೋ ಜನ ನಮ್ಮ ಸಿನಿಮಾ ಕಲಾವಿದರು ಏನೇನೂ ಆಗಿಲ್ಲ ಅಲ್ವಾ, ಅಂಥದ್ರಲ್ಲಿ ನೀವು ಈ ಮಟ್ಟಕ್ಕೆ ಬಂದಿದ್ದೀರಾ, ಇಷ್ಟು ದೊಡ್ಡ ಸಾಧನೆ ಮಾಡಿದ್ದೀರಾ,
ತನ್ನದೇ ಆದ ಒಂದು 6 ಎಕರೆಗಿಂತ ಜಾಸ್ತಿ ಇದೆ, ಮತ್ತೆ ಬೇರೆ ಕಡೆನೂ ನಿಮ್ದು ತೋಟ ಮಾಡ್ತೀನಿ. ನಾನು ಬೇರೆ ತೋಟಗಳು ತಗೊಂತೀನಿ, ನನಗೆ 1 ವರ್ಷಕ್ಕಲ್ಲ 2 ವರ್ಷಕ್ಕೆ ತಗೊಂತೀನಿ. ಆಮೇಲೆ ಇನ್ನೊಂದು ಕೇಳ್ಪಟ್ಟಿದ್ದೀನಿ ನಾನು, ಸುಮಾರು ಹೆಲ್ಪ್ಗಳು ಮಾಡಿದ್ದೀರಾ ನೀವು ಎಲ್ಲರಿಗೂ, ತುಂಬ ಸಂತೋಷ. ಈಗ ನಾವು ಮಾತು ಶುರು ಮಾಡೋಣ. ನೀವೆಲ್ಲ ನೀವು ಹುಟ್ಟಿದ್ದೆಲ್ಲಿ ಮೇಡಮ್? ನಾನು ಹುಟ್ಟಿದ್ದೆಲ್ಲ ಬೈರ್ತಿ, ಎಮ್ ಎಲ್ ಎ ಸುರೇಶ್ ಅಣ್ಣರ್ ಅಂತಾರಲ್ಲ ಅಲ್ಲಿ, ಈಗ ಹೆಬ್ಬಾಳ ಶಾಸಕರು ಅವರು, ಅವರು ಬೈರ್ತಿ ಸುರೇಶ್ ಅಣ್ಣರ್ ಅಂತ. ಅವ್ರ ಮುಂದೆ ಮನೆ ಮುಂದೆನೆ ನಾವು ಆಡಿ ಬೆಳೆದಿದ್ದೆಲ್ಲಾನು, ಅದೇ ನಮ್ಮ ತಂದೆ ತಾಯಿ ಎಲ್ಲ. ಓದಿದ್ದೆಲ್ಲಾನು ಇಲ್ಲಿ ನಲ್ಲೂರು ಅಂತ, ದೇವನಹಳ್ಳಿ ತಾಲೂಕು ಬೆಟ್ಕೋಟೆ ಸ್ಕೂಲ್ ಅಂತ. ನನ್ನ ಜೊತೆಗೆ ಓದಿರೋ ಮಾಸ್ಟ್ರು ನನ್ನ ಕ್ಲಾಸ್ಮೇಟ್, ಇವಾಗ ಅಲ್ಲಿ ಹೆಡ್ ಮಾಸ್ಟ್ರು. ಸರಿ, ಮತ್ತೆ ನಿಮ್ಮ ತಾಯಿ ತಂದೆ ಸ್ವಲ್ಪ ಜೋರಾಗಿ ಮಾತಾಡ್ತಾರೆ? ನಮ್ಮ ತಾಯಿ ತಂದೆ ಎಲ್ಲ ಅವರು ಬೈರ್ತಿವರು. ಅವ್ರು ಚಿಕ್ಕ ಮಗಲ್ಲಿ ನನ್ನ ಒಂದು 2 ವರ್ಷದ ಮಗು ತಂದ ಸಾಕೊಂಡ್ಬಿಟ್ರು. ಎರಡು ಫ್ಯಾಮಿಲಿ, ನಮ್ಮ ಅತ್ತೆ ಮಾವ ಇಲ್ಲಿ, ಮೂರು ಕಡೆ ನನಗೆ ಇನ್ಕಮು. ಹ್ಯಾಪಿಯಾಗಿದ್ದೀನಿ, ಹ್ಯಾಪಿಯಾಗಿದ್ದೀನಿ. ಅಪ್ಪ ಅಮ್ಮನಿಗೆ ಎಷ್ಟು ಜನ ಮಕ್ಕಳು ನೀವು? ನಾವು 3 ಜನ, ನಮ್ಮ ಅಣ್ಣ ರವಿಕುಮಾರ್ ಅಂತ, ನಾನೊಬ್ಬ, ನನ್ನ ತಂಗಿ, ಎಲ್ಲ ಮ್ಯಾರೇಜ್ ಆಗಿದೆ, ಹ್ಯಾಪಿಯಾಗಿದ್ದೀವಿ, ಖುಷಿಯಾಗಿ. ನಿಮಗೆ ನೀವು ಎಷ್ಟು ಓದಿದ್ದೀರಣ್ಣ? ನಾನು ಬಿ ಎ ಮಾಡಿದ್ದೀನಿ, ಫಸ್ಟ್ ಇಯರ್ ಬಿ ಎ ಅಷ್ಟೇ. 6 ಮಂತ್ಸ್ ಹೋದೆ, ಬೇಡ, ಆಮೇಲೆ ಫೋಟೋಗ್ರಫಿ ಲೈನ್ ಕೊಟ್ಟೋದೆ ಸ್ಟುಡಿಯೋ. ಈಗ ಫ್ರೆಂಡ್ಸ್ ವಾಸು ಇದಾರಲ್ಲ, ಫ್ರೆಂಡ್ಸ್ ವಾಸು ಇದಾರಲ್ಲ, ಅವರು ನಾವೆಲ್ಲ, ನಾನು ಕಪಾಲಿ ಟೆಕಿಸ್ ಹತ್ರ ಲ್ಯಾಬ್ ಇದೆಯಲ್ಲ ಆರ್ ಕೆ ಲ್ಯಾಬು, ಆ ಲ್ಯಾಬ್ ಹತ್ರ ನಾನು ಫೋಟೋ ಪ್ರಿಂಟಿಂಗ್ ಹೋಗ್ತಾ ಇದ್ದೆ. ಆಗ ಅವರು ಅಲ್ಲಿ ವರ್ಕ್ ಮಾಡ್ತಾ ಇದ್ರು, ವಾಸು, ಫ್ರೆಂಡ್ಸ್ ವಾಸು. ನಾವಿಬ್ರು ಒಂದೇ ಏಜು, ಒಂದೇ ಜನರೇಷನ್, ಬಟ್ ಊರು ಮಾತ್ರ ಬೇರೆ. ಅವ್ರದಿಲ್ಲೇ ಚಿಂತಾಮಣಿ ಹತ್ರ ಗುಡ್ದಳ್ಳಿ ಅಂತ 6 ಕಿಲೋಮೀಟ್ರು. ಈಗ ಅವರು ನನ್ನ ತರನೇ ಫಾರ್ಮರ್ ಆಗಿ ಹೋಗಿದ್ದಾರೆ, ಗೊತ್ತಲ್ವಾ ವಾಸು. ಫ್ರೆಂಡ್ಸ್, ದೇವರು ವರವನ್ನು ಕೊಟ್ರೆ ನಾನು ನಿನ್ನೇ ಕೊರುವೆ ಚೆಲುವೆ, ಒಳ್ಳೆ ಇರೋ ಯಾವಾಗಿನ ಸಾಂಗ್ ಇವತ್ತು ವಾಸುವರ್ಗಿ. ಇಲ್ಲಿಂದಾನೆ ಹಾಯ್ ರೇಖಾ ಮೇಡಮ್ ಕಡೆಯಿಂದ. ಹಾಯ್ ವಾಸುಜಿ, ಒಳ್ಳೇದಾಗಿ. ನೀವು ಸಿನಿಮಾ ರಂಗಕ್ಕೆ ಕಾಲಿಂಗಿಟ್ಟು ಮೇಡಮ್? ನಾನು ಹಿಂಗೆ ಫೋಟೋಗ್ರಫಿ ಮಾಡ್ತಾ ಇದ್ದಾಗ ಪ್ರೇಮ್ ಜೋಗಿ ಅವರು, ಪ್ರೇಮ್ ಜೋಗಿ ಅವರು ಇದೇ ನಮ್ಮ ದೇವನಹಳ್ಳಿ ಹತ್ರ ಗೋಶಾಲೆಗೆ ಒಂದು ಕೆಲವು ಸೀನ್ಗಳು ತರಬೇಕಂದ್ಬಿಟ್ಟು ದುನಿಯಾ ವಿಜಯ್ ಸರ್ ಬಂದ್ರಾಗ, ಸ್ಟಾರ್ಟಿಂಗ್ ಆಕ್ಟಿಂಗ್ ಅವಾಗ, ಡೆಡ್ಲಿ ಸೋಮ ಎಲ್ಲ ಆದ್ಮೇಲೆ ದುನಿಯಾ ವಿಜಯ್ ಸರು ನನ್ನ ಜೊತೆಗೆ ಓಡಾಡಿದ್ದಾರೆ. ಅವಾಗ ತಮಿಳು ಸಿನಿಮಾದಲ್ಲಿ ಜೋಗಿ ಡಬ್ಬಿಂಗ್ ಮಾಡ್ತಾ ಇದ್ರಲ್ಲ, ಆ VCR ತರೋದಕ್ಕೆ ಸ್ವತಃ ಸಲಗ ವಿಜಯ್ ಅವರು ನನ್ನ ಜೊತೆಗೆ ಬಂದಿದ್ದಾರೆ. ಅವ್ರ ನೆನಪಿದೆಯಾ ಗೊತ್ತಿಲ್ಲ, ನನ್ನ ನೋಡಿದ್ರೆ ನೆನಪು ಆಗ್ಬೋದು. ಓಕೆ, ಬಂದರು, ಆ ಜಾಗಕ್ಕೆಲ್ಲ ಲೊಕೇಶನ್ ನಾನೇ ತೋರಿಸಿದ್ದು. ಜೋಗಿಯಲ್ಲಿ ಇದೆ ನೋಡಿ ಅಡ್ಡ, ಹಸುಗಳದೆಲ್ಲ ಒಂದು ಅಡ್ಡ ಬರುತ್ತೆ, ಒಂದು ರೋಡಿಸಮ್ ಸೀನ್ ಎಲ್ಲಾನು. ಶಿವಣ್ಣವ್ರಿಗೆ, ಪ್ರೇಮ್ ಅವ್ರಿಗೆಲ್ಲ ಇದೇ ಜಾಗ ಸಹ ಚೆನ್ನಾಗಿರುತ್ತೆ ಅಂತೇಳಿ ಬುಕ್ ಮಾಡಿಕೊಟ್ಟು, ಆಮೇಲೆ ಅಲ್ಲಿ ಬಿಲ್ ಲಾಡನ್ನು ನನ್ನ ಸಾಂಗ ಅಂತ ತೆಗೆದಿದ್ದಾರೆ, ಬಾಂಬೆ ಹೀರೋಯಿನ್ ಇದು. ಆಗ ಕುರಿಗಳು ಇವೆಲ್ಲ ಲಾರಿ ಅವೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿದ್ವಿ. ಹಂಗಂಗಂಗೆ ರಿಯಲ್ ಎಸ್ಟೇಟಲ್ಲಿ ಒಂದು ಸ್ವಲ್ಪ ಪಳಗ್ತಾ ಪಳಗ್ತಾ ನನಗೆ ಕೆ ಪ್ರೊಡ್ಯೂಸರ್ ಮಂಜಣ್ಣವರು ನನಗೆ ಆಪ್ತರಾದರು, ಆಪ್ತರಾದರು. ಅವ್ರದ್ದು ಫಸ್ಟ್ ರ್ಯಾಂಕ್ ರಾಜು ಸ್ಟೂಡೆಂಟು, ಆಮೇಲೆ ಸಂತೂರ್ ಸ್ಟ್ರೈಟ್ ಫಾರ್ವರ್ಡ್ ವರ್ಕ್ ಮಾಡಿದ್ದೀನಿ. ಇದೇ ಯಶೋರ್ ರಾಧಿಕಾ ಮೇಡಮ್ ಅವರ ಜೊತೆ ನಾನು ಚೆನ್ನಾಗಿ ಮಿಂಗಲ್ ಆಗಿ ಫ್ರೆಂಡ್ಶಿಪ್ ಆಗಿ ಅವ್ರದ್ದೆಲ್ಲ ಶೂಟಿಂಗ್ದೆಲ್ಲನೂ ನಂದಿ ಹಿಲ್ಸಲ್ಲೇ ನಾವೇ ಎಲ್ಲ ಇನ್ಚಾರ್ಜ್ ತೊಗೊಂಡು ಮಾಡಿಕೊಟ್ವಿ. ಕೆ ಮಂಜಣ್ಣವ್ರು ನಮ್ಗೆ ಆತ್ಮೀಯರು, ಅವ್ರೇನೇ ಹೇಳಿದ್ರು ಸಿನಿಮಾ ಶೂಟಿಂಗ್ದು ಏನೇ ಕೆಲಸ ಇದ್ರು ನನಗೆ ಹೇಳ್ತಾ ಇದ್ರು, ಮಂಜು ಹಿಂಗೆ ಬರ್ತಾ ಇದ್ವಿ, ಹಿಂಗೆ ಹಿಂಗೆ ಮಾಡೋಣ, ಹಿಂಗೆ ಹಿಂಗೆಲ್ಲ ಅಂತ ಇದ್ರು. ಫಸ್ಟ್ ರ್ಯಾಂಕ್ ರಾಜ್ ಸ್ಟೂಡೆಂಟು ರಾಜ್ ವಿಷ್ಣು, ಆಮೇಲೆ ಮನ್ಮನ್ನೆ ಅವ್ರ ಮಗ ಪಡ್ಡೆಬುಲಿ ಬಂತು, ಈಗ ನೆಕ್ಸ್ಟ್ ರಾಣಾ ಬರ್ತಾ ಇದೆ, ಅವ್ರಿಗೂ ಗಾಡ್ ಬ್ಲೆಸ್, ಒಳ್ಳೇದಾಗಲಿ. ಕೆ ಮಂಜಣ್ಣವ್ರಿಗೂ ಒಳ್ಳೇದಾಗಲಿ. ರೇಖಾ ಮೇಡಮ್ ಅವ್ರಿಗೆ, ಅವ್ರ ಹಳೆಬ್ರು ಸ್ನೇಹಿತರು, ಅವ್ರಿಗೂ ವಿಶ್ ಮಾಡಲಿ, ಅವ್ರ ಯೂಟ್ಯೂಬ್ ಚಾನಲ್ಗೆಲ್ಲ ಹಾರೈಸಿ ಗುಡ್, ಒಳ್ಳೇದಾಗಲಿ. ಹಂಗಂಗೇನೆ ನಮ್ಮನೆಯಿಂದ ಒಂದು 2 ಕಿಲೋಮೀಟರಲ್ಲಿ ಸತ್ಯಜಿತ್ ಅವ್ರು ಇದ್ದಿದ್ದು, ನಿಮ್ಗೆ ಗೊತ್ತಲ್ಲ ಆತ್ರ. ಹೌದು ಹೇಳಿ. ಸತ್ಯಜಿತ್ ಅವರು ನಮ್ಮನೆಯಿಂದ ಹೆಗಡೆ ನಗರದಲ್ಲೇ ಇದ್ದಿದ್ದ ಮನೆ. ಸತ್ಯಜಿತ್ ಅವ್ರಿಗೂ ನಿಮ್ಮ ಮನೆಯವ್ರಿಗೂ ರಿಲೇಶನ್ ಇದೆ ಅಂತ ಹೇಳಿದ್ರು, ಯಾವ ತರ ರಿಲೇಶನ್? ರಿಲೇಷನ್ ಅಂದ್ರೆ ಅವ್ರ ಮಿಸ್ಸಸ್ ಬಂದು ಲಿಂಗ ಇತ್ತು, ಅವರು ನಾವು ಲಿಂಗ ಇದ್ರೆ ಒಂದು ಒಡನಾಟ ಬೆರೀತು. ಅವರು ಸಾಯೋ ಕೊನೆ ದಿನಗಳಲ್ಲಿ ನಾನೇ ಅವ್ರಿಗೆಲ್ಲನೂ ಮನೆಗೆ ಹೋಗಿ ಅವ್ರನ್ನ ಮೀಟ್ ಆಗಿ, ನಾನು ನನ್ನ ಮಗ ಅವ್ರಿಗೇನು ಬೇಕೋ ಕೊನೆಯಲ್ಲಿ, ಅಲ್ಲ ಒಂದು ಏನೇ ಆಗಲಿ ಅವ್ರ ಅಭ್ಯಾಸ ಏನಿತ್ತು ಕೊನೆವರೆಗೂ ನಾನು ಕೊಡಿಸಿದ್ದೀನಿ. ಕೊನೆ ದಿನಗಳಲ್ಲಿ ಅವರು ತೀರ್ಕೊಂಡ್ರು, ನನ್ನ ಭಾರಿ ಆತ್ಮೀಯತೆಯಿಂದ ಬೆಳ್ಕೊಂಡ್ರು. ಬಟ್ ಒಂದು ಕಾಲು ಕಟ್ಟಾಗಿತ್ತು, ನನ್ನ ಅಂಗಡಿಗೆಲ್ಲ ಬಂದಿದ್ರು, ಮೀಟ್ ಆದರು. ಆಕಾಶ್ ಅಂದ್ಬಿಟ್ಟು ಅವ್ರ ಮಗ ಇದ್ದಾನೆ, ತಬ್ಬಲಿ ಅಂತ ಒಂದು ಸಿನಿಮಾ ಮಾಡಿದ್ರು, ಅದು ಅಷ್ಟೊಂದು ಸಕ್ಸಸ್ ಕಾಣಲಿಲ್ಲ. ಬಟ್ಟು ಲೈಫ್ ಇತ್ತು ಅವ್ರಿಗೂ, ಬಟ್ ಲೈಫ್ ಕಳೆದಿದ್ದಾರೆ, ಸಿನಿಮಾದಲ್ಲೇ ಕಳೆದು ಎಲ್ಲ ಮಾಡ್ಕೊಂಡಿದ್ದಾರೆ. ಎಷ್ಟು ಸಿನಿಮಾ ಆಗಿದೆ ನಿಮ್ದು ಇದುವರೆಗೂ?
ಇಲ್ಲ, ನಾನೊಂದು 6-7 ಸಿನಿಮಾದ ವರ್ಕ್ ಮಾಡಿದ್ದೀನಿ. ಎಲೆಮರಿ ಕೈ ನಾವು, ಪ್ರೊಡ್ಯೂಸರ್ ಏನ್ ಹೇಳ್ತಾರೆ ರೈಟ್ ಹ್ಯಾಂಡ್ ಆಗಿ ಕೆಲಸ ಮಾಡ್ತಾ ಇದ್ವಿ. ಮಂಜು ಈ ಲೊಕೇಶನ್ ಬೇಕು ಈ ತರ ಅಂತ ಥ್ರಿಲ್ಲರ್ ಮಂಜು ಸಿಕ್ಕಾಪಡೆ ಸಿನಿಮಾಗಳೆಲ್ಲ ಹೆಲ್ಪ್ ಮಾಡಿದ್ವಿ, ಹೆಲ್ಪ್ ಮಾಡಿದೀವಿ. ಹಿಂದೆ ಏನೋ ಮುಂದೆ ಮಾಡೋಣ, ಒಳ್ಳೆ ಸಿನಿಮಾ ಮಾಡ್ಬೇಕು. ಈಗ ರನ್ನಿಂಗ್ ಕುದುರೆ ಅಂದ್ರೆ ಕಾಕ್ರೋಚ್ ಸುದಿ ನನಗೆ ಆತ್ಮೀಯ ಸ್ನೇಹಿತರು, ಇಲ್ಲಿಂದ ಹೇಳ್ತೇನೆ. ಹಾಯ್ ಸುದಿ, ಅವರ್ಯು ಕಾಕ್ರೋಚ್ ಸುದಿ ಅವರು ನನಗೆ ಆತ್ಮೀಯರು. ಲಾಸ್ಟ್ ಟೈಮ್ ಅವ್ರು ಬರ್ತ್ಡೇ ಮಾಡ್ಬೇಕಂದ್ರೆ ಇಲ್ಲ ಮಂಜಣ್ಣ ನೀವು ಬನ್ನಿ ಅಂದ್ರು, ನಾನು ಹೋಗಿ ಕೇಕ್ ಕಟ್ ಮಾಡಿ ಅವ್ರು ತಿನ್ಸಿದ್ದೆ, ಅದು ವಿಡಿಯೋ ಎಲ್ಲ ನಿಮ್ಗೆ ಕಳಿಸ್ತೀನಿ, ಆ್ಯಡ್ ಮಾಡ್ಕೊಳ್ಳಿ ನೀವು. ಅವ್ರು ಓಡೋ ಕುದುರೆ ಈಗ ಚೆನ್ನಾಗಿರಲಿ. ನಾನು ಪಟ್ಲಿ ಅಂದ್ಬಿಟ್ಟು ಸಿನಿಮಾ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ರಿಜಿಸ್ಟರ್ ಮಾಡಬೇಕು. ಅದಕ್ಕೆ ಸಲಗಾ ಸುದಿನೇ ಹೀರೋ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೀನಿ ಅವ್ರಿಗೂ ಹೇಳಿದ್ದೀನಿ. ಆಯಿತು, ಅವರು ಬ್ಯುಸಿ ಇದ್ದಾರೆ, ಭೀಮಾ ಶೂಟಿಂಗ್ ಎಲ್ಲ ಹೇರ್ ಸ್ಟೈಲ್ ಎಲ್ಲ ಕಟ್ ಮಾಡಿದ್ದಾರೆ. ಆಗಲಿ, ಅವ್ರು ಯಾವತ್ತು ಹೇಳ್ತಾರೋ ಮಂಜಣ್ಣ ನಾನು ರೆಡಿ ಇದ್ದೀನಿ ಫ್ರೀ ಇದ್ದೀನಿ ಅಂತ ಹೇಳಿದಾಗ ಬರಲಿ, ಅವ್ರಿಗೂ ಒಳ್ಳೇದಾಗಲಿ. ಸುದಿ ನಂಗೆ ಆತ್ಮೀಯ ಗೆಳೆಯ, ನಾವಿಬ್ಬರು ವಾಟ್ಸಪ್ಪಲ್ಲಿ ಫೋನಲ್ಲೆಲ್ಲ ಟಚ್ಚಲ್ಲಿ ಇರ್ತೀವಿ, ಚೆನ್ನಾಗಿ ಮಾತಾಡ್ತಾರೆ. ನಿಮ್ಮ ಬಗ್ಗೆ ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಮೇಡಮ್, ಅವತ್ತು ಶೂಟಿಂಗ್ ಬಂದಾಗ ಹೇಳಿದ್ನಲ್ಲ, ಚೆನ್ನಾಗಿ ಮಾತಾಡ್ತಾರೆ. ಅವ್ರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಬೇಕು. ಬೆಳೆಯೋರಿಗೆ ಪ್ರತಿಭೆ ಯಾರೈತೆ ಎಲ್ಲರೂ ಬೆಳೀಲಿ, ಯಾಕಂದ್ರೆ ಇದು ಅಖಾಡ. ಅವ್ರವ್ರ ಬಲ, ಅವ್ರವ್ರ ಟೈಮು, ಅವ್ರ ಟೈಮ್ ಮುಗ್ದಾಗೆಲ್ಲ ಹೋಗ್ಬೇಕು, ಅವ್ರ ಟೈಮ್ ಇಂದಾಗ ಆನ್ ಆಗಬೇಕು ಅಷ್ಟೇ ನಾವು ಕೇಳ್ಕೊಳ್ಳೋದು. ನಿಮಗೂ ಸಹ ಒಳ್ಳೇದಾಗಬೇಕು. ಮಂಜುಳ, ಈ ತಾಲೂಕು ಯಾವುದಿದು ಮೇಡಮ್? ಇದು ಚಿಂತಾಮಣಿ ತಾಲೂಕಿದು, ಚಿಂತಾಮಣಿ ತಾಲೂಕು. ಇದು ಬಂದು ಕೈವಾರ, ಒಳ್ಳೆ ಪುಣ್ಯಕ್ಷೇತ್ರ. ಇದೇನಂದ್ರೆ ಕೈವಾರ ತಾತಯ್ಯ ಯೋಗಿ ನಾರಾಯಣ ಇದ್ದಾರೆ, ಎಮ್ ಎಸ್ ರಾಮಯ್ಯ ಅವರು ಇಲ್ಲಿ ದೇವಸ್ಥಾನ ಟೆಂಪಲ್ ಕಟ್ಟಿದ್ದಾರೆ. ಬೇಕಾದ್ರೆ ಹೋಗ್ತಾ ಅದನ್ನು ವಿಸಿಟ್ ಮಾಡ್ಕೊಂಡು ಹೋಗೋಣ, ತುಂಬ ಒಳ್ಳೆ ದೇವಸ್ಥಾನ. ಅವ್ರದ್ದು ಒಳ್ಳೆ ಒಳ್ಳೆ ಡಾಕ್ಟರ್ ಸ್ಕೂಲ್ಸ್ ಎಲ್ಲ ಇದೆ. ಇದು ಆ್ಯಕ್ಚುಲಿ ಇಲ್ಲಿ ಬಂದು ಎಮ್ ಸಿ ಸುಧಾಕರ್ ಅಂತ ಗೆದ್ದಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಂದು ಪ್ರದೀಪ್ ಈಶ್ವರ್ ಲಯನ್ ಅವರು ಸುಧಾಕರ್ ವಿರುದ್ಧ ಗೆದ್ದಿದ್ದಾರೆ. ಒಳ್ಳೇದಾಗಲಿ, ಒಳ್ಳೆ ಪ್ರತಿಭೆ. ಅವರು ಕಬ್ಜಾಗೆಲ್ಲಾನು ಡೈಲಾಗ್ಸ್ ಬರೆದಿದ್ದಾರೆ. ಅವರು ನನಗೆ ಹಳೆಯ ಸ್ನೇಹಿತರು. ನಮ್ಮ ವಿಜಯಪುರಕ್ಕೆ ಬರೀ 2-3 ಪಾಠ ಮಾಡೋಕ್ಕೆ ಬರ್ತಾಯಿದ್ರು, 6,000-7,000. ಇವತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗಿದ್ದಾರೆ. ಅವ್ರಿಗೂ 2,000 ಇಲ್ಲಿಂದನೆ ಇಂಟರ್ವ್ಯೂ ನೋಡ್ತಾಯಿದ್ರೆ ಆಯ್ ಪ್ರದೀಪ್, ಅವ್ರು ಪ್ರದೀಪ್ ಈಶ್ವರ್ ಅಂತ, ತುಂಬ ಒಳ್ಳೆ ಕ್ಯಾಂಡಿಡೇಟ್ ಮೇಡಮ್. ಇವತ್ತು ಕಾಂಗ್ರೆಸ್ಗೇನೋ ಒಂದು ಬಲ ಬರಬೇಕಂದ್ರೆ ಪ್ರದೀಪ್ ಈಶ್ವರ್ ಚಾಲೆಂಜಿಂಗ್ ಆಗಿ ಬಂದವ್ರೆ. ಹೇಳ್ಬೇಕಂದ್ರೆ ಹೀರೋಗಳೆಲ್ಲ ಬೆಳ್ಳಿ ಪರ್ದೆ ಮೇಲೆ ಮಾಡ್ತಾರೆ, ಈಸ್ ಎ ಶಿಯರ್ ರಿಯಲ್ ಹೀರೋ, ರಿಯಲ್ ಹೀರೋ ರೀ. ನೀವು ಬೇಕಾದ್ರೆ ಅವ್ರ ವಾಟ್ಸಪ್ಪು, ಅವ್ರ ಡೈಲಾಗ್ಸ್ ಎಲ್ಲ ಕೇಳಿ, ಅವರಷ್ಟೇ ಜನಕ್ಕೆ ಸ್ಪಂದನೆ ಮಾಡ್ತಾರೆ. ಚಿಕ್ಕಬಳ್ಳಾಪುರಕ್ಕೆಲ್ಲನೂ ತುಂಬ ಬಡ ಬಗ್ಗರಿಗೆಲ್ಲನೂ ಸ್ಕೂಲ್ಗೆ ಬಸ್ಸುಗಳು ಎಲ್ಲ ಮಾಡಿ ತುಂಬ ಕ್ಷೇತ್ರದಲ್ಲಿ ಒಳ್ಳೇದು ಮಾಡಿದ್ದಾರೆ. ಅವ್ರಿಗೆ ಗಾಡ್ ಬ್ಲೆಸ್ ಯು. ಮೊನ್ನೆ ರೀಸೆಂಟಾಗಿ ಬಂದಿದ್ದರು, ಬಂದೆಲ್ಲ ಮೀಟ್ ಆಗಿ ಹೋಗಿದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ ಅಂತ ಯೂತ್ ಬರಬೇಕು ಪಾಲಿಟಿಕ್ಸಲ್ಲಿ, ಬರಲಿ. ಇವಾಗ ಸಿನಿಮಾಗೆ ಹೆಂಗಿರೋ ಬರಬೇಕು, ಪಾಲಿಟಿಕ್ಸಲ್ಲಿ ಬರಬೇಕು. ಪಾಲಿಟಿಕ್ಸ್ ಇರಲಿ, ಎಲ್ಲ ಮಿಕ್ಸ್ ಇದ್ರೇ, ಎಲ್ಲ ಫುಲ್ ಮೀಲ್ಸ್ ಥರ, ಪಲ್ಯ ಗಿಲ್ಲಿ ಅನ್ನ ಸಾಂಬಾರ್ ಎಲ್ಲ ಇದ್ರೇ ಅದಕ್ಕೆಲ್ಲ ಗ್ರೇಟು. ಆಗಲಿ, ಒಳ್ಳೇದಾಗಲಿ ಅವ್ರಿಗೂ. ಮಂಜಣ, ಸಿನಿಮಾದಲ್ಲಿ ಯಾವ ಹೀರೋ ಕಂಡ್ರೆ ನಿಮಗೆ ತುಂಬ ಇಷ್ಟ? ನನ್ನ ಹೇರ್ ಸ್ಟೈಲು, ನನ್ನ ನೈಟು ಎಲ್ಲ ನೋಡ್ತಕ್ಕಂಗೆ ಗೊತ್ತಾಗ್ಬಿಡುತ್ತೆ. ರಿಯಲ್ ಸ್ಟಾರ್ ಉಪ್ಪಿ ಉಪೇಂದ್ರ, ಸೂಪರ್ ಕರ್ನಾಟಕ ಒಬ್ಬರೆ, ಒಂದೇ ಮೈಂಡು, ಬುದ್ಧಿವಂತ, ರಿಯಲ್ ಸ್ಟಾರು. ಅವ್ರಕ್ಕಂದ್ರೆ ಇಷ್ಟ ನಿಮಗೆ? ಹಾಂ, ನನಗೆ ಅವರೇ ಇನ್ಸ್ಪಿರೇಷನ್ನು. ನಾನು ಓದೋವಾಗಲಾಗಲಿ, ನನ್ನ ಫೋಟೋಗ್ರಫಿಯಲ್ಲಿ ಆಗಲಿ, ಈಗಲೂ ನನ್ನನ್ನು ಮಂಜಣ್ಣ ಅನ್ನಲ್ಲ, ಎಲ್ಲೇ ಹೋದರೂ ಉಪ್ಪಿ ಮಂಜಣ್ಣ ಅಂತಾರೆ. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಾಗಲಿ ಉಪ್ಪಿ ಮಂಜಣ್ಣ ಅಂತಾರೆ, ಬೈರ್ತಿ ಉಪ್ಪಿ ಮಂಜಣ್ಣ ಅಂತಾರೆ. ಮೀಟ್ ಆಗಿದ್ದೀರಾ? ಹಾಂ, 100%. ನಾನೊಂದು 3 ಸಿನಿಮಾಗೆ ಅವ್ರ ಜೊತೆ, ಒಂದು ನಾಗರಾವು ಶೂಟಿಂಗ್ ಫಸ್ಟು, ಅದು ದೇವನಹಳ್ಳಿಯಲ್ಲಿ ಮಾಡಿದ್ದು. ಈ ಥರ ಎಲ್ಲ ಶೂಟಿಂಗ್ಗೆ ನಾನು ಕ್ಯಾಮ್ರಾಮ್ಯಾನ್ ಆಗಿದ್ದಾಗ ಫೋಟೋಗ್ರಫಿ ಮಾಡ್ತಾ ಇದ್ನಲ್ಲ, ಹಾಗೆ ಈ ಥರ ಯಾವ್ದಾರು ಫೈಟಿಂಗ್ ಸೀನ್ ಇದ್ರೆ ಎಲ್ಲ ಹುಡುಗನ ಕರ್ಕೊಂಡು ಹೋಗೋದು ಎಲ್ಲ ಮಾಡೋದು ಮಾಡ್ತಾ ಇದ್ವಿ. ಅವ್ರ ಇನ್ಸ್ಪಿರೇಷನ್ನು. ಆಮೇಲೆ ಕುಟುಂಬ ಶೂಟಿಂಗ್ಗೆ, ಶೂಟಿಂಗ್ ಎಲ್ಲ ಬಂದಿದೆ, ಸಟ್ಟು ಯೂನಿಟ್ ಎಲ್ಲ ಬಂದಿದೆ. ಇಂಪಾರ್ಟೆಂಟ್, ಒಂದು ಸೈಕಲ್ ಬೇಕಲ್ಲಿ, ಆ ಎಸ್ಟೇಟಲ್ಲಿ ಸೈಕಲ್ ಇಲ್ಲ. ಆಮೇಲೆ ಒಂದು ಸೈಕಲ್ ಅರೇಂಜ್ ಮಾಡೋ ಮಂಜು ಅಂದರು. ಆಮೇಲೆ ಇಮಿಡಿಯೇಟ್ ಒಂದು ಸೈಕಲ್ ಅರೇಂಜ್ ಮಾಡಿದ್ವಿ. ಅದರಲ್ಲಿ ಬಿ ಸಿ ಪಾಟೀಲ್ಗೆ ಇವ್ರಿಗೆ ಒಂದು ಚಾಲೆಂಜಿಂಗ್ ನಡೀತೈತೆ, ತಗೋ ತುಂಬ ಸುಸ್ತಾಗಿ ಬಂದಿದ್ಯಾ, ತಗೋ ಬಿಸ್ಲರಿ ವಾಟರ್ ಅಂತಾನೆ. ಆಗ ಆ ವಾಟರ್ ಎತ್ತಿ ಬಿಸಾಕಿ ಉಪೇಂದ್ರ ಅವರು, ಕನ್ನಡ ಕಾವೇರಿ ಆ ನೀರೇ ಸಾಕು ನನಗೆ, ನಿನ್ನ ವಾಟರ್ ಹೆಂಗ್ ಬೇಕು ಅಂತೇಳಿ ಒಂದು ಒಂದು ಡೈಲಾಗ್ ಇದೆ, ಮಾಸ್ ಡೈಲಾಗ್ ಸೂಪರ್. ಅಂದ್ರೆ ಇವಾಗ ನೀವು ಉಪೇಂದ್ರ ಫ್ಯಾನ್ ಜೊತೆಗೆ ಇನ್ಸ್ಪಿರೇಷನ್ ಬೇರೆ ಅಂದ್ರಿ? ಹೌದು, ಅವ್ರ ತರ ಕಾಣ್ತೀರಾ ಬೇರೆ. ಅವ್ರ ತರನೇ ನಾನು ತೋಟದ ಬಗ್ಗೆ ಇಂಟ್ರೆಸ್ಟ್ ಈಗ. ಒಂದು ಒಳ್ಳೆ ಡೈಲಾಗ್,
ಒಳ್ಳೆ ಡೈಲಾಗ್. ಉಪೇಂದ್ರ ಅವರ ಡೈಲಾಗ್, ಉಪೇಂದ್ರ ಅವರ ಒಳ್ಳೆ ಡೈಲಾಗು ನೀವು ನನಗೆ ಈಗ ಹೇಳಬೇಕು. ಓಕೆ ಮಂಜುಳಾ, ಉಪೇಂದ್ರ ಅವರ ಡೈಲಾಗ್ ಏನಾ? ಹ್ಮ್, ಉಪೇಂದ್ರ ಅವರ ಡೈಲಾಗ್ ಅವ್ರ ಇನ್ಸ್ಪಿರೇಷನ್. ಅವ್ರಿಗೋಸ್ಕರ ಮಾತಾಡೋಣ, ಹೇಳೋಣ. ಸ್ವತಂತ್ರವಾಗಿ ಓಡ್ಕೊಂಡಿದ್ದ ಪ್ರಾಣಿ ಪಕ್ಷಿನೆಲ್ಲ ಹೊಡೆದು ಬಾಯಲ್ಲಿ ಹಾಕೊಂಡು ಗಿಡ ಮರದಲ್ಲಿ ಕೆತ್ತಿಟ್ಟು ನಾನು ಫೂಲ್ ಮಾಡ್ತಾ ಇದ್ದೆ. ಬಟ್ ಐ ಡೋಂಟ್ ಕೇರ್ ಅಂದರೆ ಮುಗೀತು. ಕೊಂಡೆ ಮಂಡೆ ಎಲ್ಲಿದೆ ಕೊಂಡೆ? ಕೊಂಡೆ ಎಂಬುದು ಕನಕನ ಕಿಂಡಿ ಅಲ್ಲ, ಭಕ್ಷ ಭೋಜನ ಬಂಡೆ ಅಲ್ಲ ಕಾಂತ. ಈ ಕೊಂಡೆ ಎಂಬ ಕಿಂಡಿ ತೆರೆಯಲು ಕನಕನ ಭಜನೆ ಬೇಕೇ ಇಲ್ಲ. ಯುವಕನ ಯುವನ ಏನಲ್ಲ, ಈ ಗಂಡಸಿನ ಗಂಡಸ್ತನವೆಂಬ ಏಳಂತಸ್ತಿನ ಶಾಖ ಸೋಕಿದರೆ ಸಾಕು ಕಾಂತ. ಐ ಲೈಕ್ ಇಟ್, ಐ ಲೈಕ್ ಇಟ್. ಎರಡ್ ಸಾವಿರ ಪುಪ್ಪಿ ಸರ್, ಏನ್ ಮಿಸ್ಟೇಕ್ ಇದೆ ಇರ್ಲಿ, ಪರವಾಗಿಲ್ಲ, ಒಳ್ಳೇದಾಗಲಿ. ಎಂತ ಒಳ್ಳೆ ಡೈಲಾಗ್ ಹೇಳಿದ್ರೆ ನೀವು. ಸ್ವತಂತ್ರವಾಗಿ ಓಡ್ಕೊಂಡಿದ್ದ ಪ್ರಾಣಿ ಪಕ್ಷಿನೆಲ್ಲ ಹೊಡೆದು ಬಾಯಲ್ಲಿ ಹಾಕೊಂಡು ಈ ಗಿಡ ಮರದಲ್ಲಿ ಕೆತ್ತಿಟ್ಟು ನಾನು ಫೂಲ್ ಮಾಡ್ತಾ ಇದ್ದೆ ಬಾಲು. ಬಟ್ ಐ ಡೋಂಟ್ ಕೇರ್ ಅಂದ್ರೆ ಮುಗೀತು. ಓಕೆನಾ? ಮಸ್ತಾಗಿ ಬಂತು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ತುಂಬಾ ಚೆನ್ನಾಗಿದೆ. ಮತ್ತೆ ಮಂಜುಳಾ, ನಿಮ್ಮ ಜೀವನದಲ್ಲಿ ಪರ್ಸನಲ್ ಕ್ವೆಶ್ಚನ್ ಕೇಳ್ಬೋದಲ್ವಾ? 100% ಕೇಳ್ಬೋದು. ನಿಮ್ ಮದ್ವೆ ಆಗಿದೆಯಾ ಇವಾಗ? ಹಾ ಹೌದು, ಮದ್ವೆ ಆಗಿ ಇವಕ್ಕ ಒಂದು 18 ವರ್ಷ ಆಯ್ತು. ಎಷ್ಟು ಜನ ಮಕ್ಕಳು? ಮಗಳು ಬಂದು ವರ್ಷಿಣಿ, ಫಸ್ಟ್ ಇಯರ್ ಸೈನ್ಸ್, ಚೆನ್ನಾಗಿ ಓದ್ತಾ ಇದ್ದಾಳೆ, ತಗೊಂಡಿದ್ದಾಳೆ, ಸೈನ್ಸ್ ತಗೊಂಡಿದ್ದಾಳೆ. ಮಗ ಬಂದು 6th standard, ಲೀಕ್ಷಿತ್ ಅನ್ಬಿಟ್ಟು ಇಲ್ಲೇ ಇದ್ದಾನೆ, ಮರಿಸಿಂಹ. ಇಂಟ್ರೊಡ್ಯೂಸ್ ಮಾಡ್ಸೋಣ, ಕಮ್. ಇವತ್ ನೀವು ಬರ್ತೀರನ್ಬಿಟ್ಟು, ನೀವು ಬರ್ತೀರನ್ಬಿಟ್ಟು ನಮ್ ಮೇಡಮ್ ನಾನು ನೋಡ್ಬೇಕು ಅಂತ ಸ್ಕೂಲ್ ಲೀವ್ ಹಾಕಿ ಬಂದಿದ್ದೇನೆ. ಇವನೇ ನನ್ನ ಮಗ ಲೀಕ್ಷಿತ್ ಅಂತ. ಹಾಯ್ ಹೇಳಮ್ಮ ಎಲ್ಲರಿಗೂ. ಹಾಯ್ ಲೀಕ್ಷಿತ್, ಏನ್ ಮಾಡ್ಕೊಂಡಿದ್ದೆ ಕಣೋಗಿದೆ? ಎಷ್ಟನೇ ಕ್ಲಾಸಿಗ? ಸಿಕ್ಸ್ ಸ್ಟ್ಯಾಂಡರ್ಡ್. ಯಾಕೋ ರಜಾ ತಗೊಂಡೆ, ಸ್ಕೂಲಲ್ಲಿ ಬೈಯಲ್ವೇನೋ? ಸೊ ಸ್ವೀಟ್, ನನ್ನ ಸಿನಿಮಾಗಳೆಲ್ಲ ನೋಡಿದ್ಯಲ್ಲ, ಹ್ಮ್, ತುಂಬಾ ಇಷ್ಟನಾ ಆಕ್ಟಿಂಗ್ ಎಲ್ಲ? ಅಪ್ಪನ ತರ ನೀನು ಆಕ್ಟರ್ ಆಗ್ಬೇಕು ಅಂತ ಹೇಳಿದ್ಯಾ? ಹೌದೇನು, ಆಕ್ಟರ್ ಆಗ್ಬೇಕಾ? ವೆರಿ ಗುಡ್. ಅವನು ಟಿಕ್ ಟಾಕ್ ಎಲ್ಲ ಮಾಡ್ತಾ ಇರ್ತಾನೆ, ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾನೆ. ಹೆಲ್ಪ್ ಮಾಡ್ತಾನೆ ನಿಮಗೆ? ಓ ಶೂರ್, ಅವನು ಈಗಲೇ ಮೊಬೈಲ್ ಅಲ್ಲೂ ಏನ್ ಬೇಕೋ ಶೂಟ್ ಮಾಡ್ತಾನೆ, ಎಲ್ಲ ಆತರ ಖುಷಿ ಇದೆ ಅವನಿಗೆ. ಇರ್ಲಿ, ಆ ಪವರ್ ಆ ಎನರ್ಜಿ ಎಲ್ಲ ಮಕ್ಕಳಲ್ಲಿ ಬರಬೇಕು. ಇಬ್ರು ಮಕ್ಕಳು ನಿಮಗೆ? ಇಬ್ರು ಮಕ್ಕಳು. ಮಗಳಿಗೆ ಮದುವೆ ಆಯ್ತು? ಮಗಳಿಗಿಲ್ಲ, ಮದುವೆ ಇಲ್ಲ, ಇನ್ನ ಓದ್ತಾ ಇದ್ದಾಳೆ. ಓದ್ತಾ ಇದ್ದಾಳೆ, ಇನ್ನ ಓದ್ತಾ ಇದ್ದಾಳೆ. ಮಿಸ್ಸಸ್ ಹೌಸ್ ವೈಫ್. ಅವರು ಒಂದು ಪುಟಾಣಿ ಹೋಟೆಲ್ ಮಾಡ್ಕೊಟ್ಟಿದ್ದೀನಿ, ತುಂಬಾ ಚೆನ್ನಾಗಿ ನಡೀತೈತೆ. ಈಗ ಇಲ್ಲೆಲ್ಲೂ ಸುತ್ತಮುತ್ತ ಹೋಟೆಲ್ಸ್ ಕಡಿಮೆನೆ, ರೈತರೆಲ್ಲ ತುಂಬಾ ಜನ ಬರ್ತಾರೆ. ಬರೀ 30 rupees ಮಾಡಿದೀನಿ ಊಟ. ಏನ್ ಊಟ? ಮುದ್ದೆ ಇರುತ್ತೆ, ಸಾಂಬಾರ್ ಇರುತ್ತೆ, ಹಪ್ಪಳ ಪಲ್ಯ ಎಲ್ಲ ರುಚಿಕರವಾಗಿ ಕೊಡ್ತೀವಿ. ಬೆಳಗ್ಗೆ ರೈಸ್ ಬಾತು, ಪುರಿ, ಇಡ್ಲಿ ಎಲ್ಲ ಇರುತ್ತೆ. ಚೆನ್ನಾಗಿ ಅವ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಸರಿ ಸರಿ, ಅವ್ರ ಪಾಡಿಗೆ ಅವರು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಅದ್ರ ಬಗ್ಗೆ ನಿಮ್ದು ಲವ್ ಮ್ಯಾರೇಜ್? ಇಲ್ಲ, ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್ ಅಂತಾನೆ ಹೋಗಿದ್ದು. ಆ ಸುತ್ತಾಕದ್ರೆ ರಿಲೇಷನ್ ಮ್ಯಾರೇಜ್ ಅದು. ರಿಲೇಷನ್ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿದೆ ನಮ್ಮ ಮೇಡಮ್ ಅವರು. ಚೆನ್ನಾಗಿ ನೋಡ್ಕೊತಾರೆ. ಹೌದು, ಸೂಪರ್. ಆಮೇಲೆ ಮಂಜುಳ, ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ಒಂದು ಮರೆಯಲಾಗದ ಘಟನೆ ಏನಾದ್ರೂ ಇದೆಯಾ? ಮರೆಯಲಾಗದ ಘಟನೆ ಅಂದ್ರೆ ಯಾವುದೇ ಒಂದು ರೀತಿಗೆ ನಿಮಗೆ ನೆನಪಾಗೋದು ಪದೇ ಪದೇ? ನೆನಪಾಗೋದು ಪದೇ ಪದೇ ಅಂದ್ರೆ ಅಪ್ಪು ಸಾರು. ಓಕೆ. ಅಪ್ಪು ಸಾರು ಇದೇ ಜೋಗಿಯಲ್ಲಿ, ಆಗ ಒಂದು ಕ್ರೈನ್ ಕ್ಯಾಮ್ರಾ ಅಂತ ಬಂತು. ಆಗ ಜೋಗಿಗೆ ಫಸ್ಟ್ ಯೂಸ್ ಮಾಡಿದ್ದೆ ಅವರು, ತಂದಿದ್ದೆ ಅವರು ಕಂಪ್ಯೂಟರ್ ಆಪರೇಟಿಂಗ್ ಕ್ರೈನ್ ಕ್ಯಾಮ್ರಾ. ಆಗ ಅವರು ಪೂರ್ಣಿಮಾ ಎಂಟರ್ಪ್ರೈಸಸ್ ಇಂದ ಅವರು ಬಾಡಿಗೆ ಕೊಟ್ಟಿದ್ರು ಜೋಗಿ ಪ್ರೇಮ್ ಅವ್ರಿಗೆ. ಆಗ ಅವ್ರು ಒಂದ್ಸರಿ ಲಾಸ್ಟ್ ಟೈಮ್ ಮೀಟ್ ಆದ್ರು ಜೋಗಿ ಟೈಮಲ್ಲಿ. ಇದು 8 ವರ್ಷದ ಕತೆ. ಬಂದು ಅವಾಗ ನಾನು ಸ್ಟಿಲ್ಗ್ರಾಫರ್ ಆಗಿದ್ದೆ, ನನ್ನನ್ನು ಮೀಟ್ ಆಗಿ ಇದೆಲ್ಲ ಮಾಡಿದ್ರು. ಅದಾದ್ಮೇಲೆ ಲಾಸ್ಟು ನಾನು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಕಸ್ಟಮ್ಸ್ ಆಫೀಸರ್ ಡ್ರೈವರ್ ಆಗಿದ್ದೆ. ಆಗ ಒಂದು ಕಾರ್ಗೋ ವಿಲೇಜ್ ಅಂದ್ಬಿಟ್ಟು ಅಲ್ಲಿ ಒಂದು ಫಂಕ್ಷನ್ಗೆ ಬಂದಿದ್ರು ಪುನೀತ್ ಅವರು. ತುಂಬ ಕರ್ನಾಟಕದ ರತ್ನ ಅವರು, ಇರಬೇಕಾಯ್ತು ಆರೋಗ್ಯವಾಗಿ. ದೇವರು ದೇವರು ಅಂತ ಇದ್ರು, ದೇವ್ರ ಹತ್ರ ಇದ್ದಾರೆ. ಎಲ್ಲರ ಮನಸ್ಸಲ್ಲೂ ಹೃದಯದಲ್ಲಿ ಇರ್ತಾರೆ ಅಪ್ಪು ಸಾರು. ಅಪ್ಪು ಫ್ಯಾನ್ಸ್ಗೋಷ್ಟೇ, ಅವರು ಎಲ್ಲ ಮನೆ ಮಗ. ಅವರು ಮನೆ ಮಗ, ಯಾರನ್ನೇ ಆಗಲಿ ಅಪ್ಪುಗೆಯಿಂದ ಮಾಡೋರು. ಅದು ನಂದು ಫೋಟೋ ಇದೆ, ನಿಮಗೆ ಸೆಂಡ್ ಮಾಡ್ತೀನಿ ನೋಡಿ, ಪುನೀತ್ ರಾಜ್ಕುಮಾರು. ಆಮೇಲೆ ಅಣ್ಣವರು ಅಷ್ಟೇ, ಅಣ್ಣವರು ಆಗ ವೀರಪ್ಪನವರು ಹಿಡ್ಕೊಂಡೋಗಿದ್ದಾಗ ಮಂಡಿ ನೋವು ಅಂದ್ಬಿಟ್ಟು ಮನೇಲಿದ್ರು. ಆಗ ಆಗ ಮನೆ ಹತ್ರ ನಾವು ಹೋದಾಗ ಚಿಕ್ಕಿರಣ್ ಸ್ವೀಟ್ ಸ್ಟಾಲ್ ಅಂತಿದೆ, ಅವ್ರಿಗೆ ಮೈಸೂರು ಪಾಕ್ ಅಂದ್ರೆ ತುಂಬಾ ಇಷ್ಟ ಅಣ್ಣವ್ರಿಗೆ. ಆಗ ಮೀಟ್ ಆಗಿದ್ದು, ಅದ್ರ ಫೋಟೋನ ನಿಮ್ಗೆ ಕಳಿಸ್ತೀನಿ.
ನಿಮ್ಮ ಯೂಟ್ಯೂಬ್ ಚಾನಲ್ಗೂ ಒಳ್ಳೇದಾಗಬೇಕು. ರೇಖಾದಾಸ್ ಮೇಡಮ್, ಏನು ರೇಖಾದಾಸ್ ಮೇಡಮ್ ಅಂದರೆ ಒಂದು ಹೆಸರಿದೆ, ನೀವು ಎಂಟ್ರಿ ಕೊಟ್ಟರೆ ಸಾಕು ಹೀರೋಯಿನಿ ಬದಲು ನಿಮಗೆ ಬಿಸಿಲ್ ಹೊಡಿತಾರೆ. ಅದು ನಾನು ಆಡಿಯನ್ಸ್ ಮಧ್ಯೆ ಕುತ್ತಿ ನೋಡಿದ್ದೀನಿ, ಅದು ಆ ಥರ ಇದೆ. ಹಾಂ, ಆ ಥರ ನಿಮ್ಮದು ಮಂಜುಣ್ಣ. ಯಾವ್ದಾದ್ರು ಒಂದು ತುಂಬಾ ಖುಷಿಯಾದ ಘಟನೆ, ಖುಷಿಯಾದ ನಿಮಗೆ ಖುಷಿ ಕೊಟ್ಟಂತದ್ದು ಜೀವನದಲ್ಲಿ ಸುಖ ದುಃಖಗಳೆಲ್ಲ ಇರ್ತವೆ ಎಲ್ಲ, ಅದು ಸರ್ವೇ ಸಾಮಾನ್ಯ. ನಿಮಗೆ ತುಂಬಾ ಸಂತೋಷ ಕೊಟ್ಟಂತ ದಿನ ಖುಷಿಯಾಗಿದ್ದಂದ್ರೆ ಉಪ್ಪಿ ಸರ್ನ ನಾನು ಫಸ್ಟ್ ಮೀಟ್ ಆದಾಗ. ಮೀಟ್ ಆದಾಗ ಎಲ್ಲಿ ಮೀಟ್ ಆಗಿ? ಅವ್ರ ಕೈ ಸ್ಪರ್ಶ ಮಾಡಕ್ ಹೋಗಿ, ನಾವೆಲ್ಲ ಫ್ಯಾನ್ಸ್ ತರಲ್ಲ, ಇದೇ ಕುಟುಂಬ ಶೂಟಿಂಗ್ ಬಂದಾಗ ನಾನು ಸುಮ್ನೆ ಜಸ್ಟ್ ಒಂದು ಥ್ಯಾಂಕ್ಸ್ ತಗೊಳಕ್ ಹೋಗಿದ್ದು, ಅವ್ರ ಕಾರ್ದ ಮಿರರ್ ಕಟ್ ಆಗೋಯ್ತು. ಆ ಕಾರ್ ಯಾರ್ದು ಗೊತ್ತಾ? ಸತ್ಯಜಿತ್ ಅವರು ಶೂಟಿಂಗ್ ಲೇಟಾಗಿ ಹೋಗ್ತಾ ಇದ್ರಂತೆ. ಯಾಕೆ ಸತ್ಯಣ್ಣ ಒಂದು ತಗೊಂಬಿಡಿ ನೀವು ಕಾರು ಅಂದಾಗ, ಇದೇ ಸಿ ಎಲ್ ಆ ಕಾರು, ಗ್ರೀನ್ ಕಲರು, ಕುಟುಂಬ ಶೂಟಿಂಗ್ ಅಲ್ಲೂ ಇದೆ. ಅದು ಸತ್ಯಜಿತ್ ಅವ್ರಿಗೆ ಉಪೇಂದ್ರ ಅವರೇ ಕೊಟ್ಟಿದ್ದು ಕಾರ್ನ. ಬರೀ ಒಂದು ಒಂದು 400,000 ಕೊಟ್ಟಿದ್ದು, ಇಷ್ಟಂತ ಅಮೌಂಟ್ ಅಂತ ಗೊತ್ತಿಲ್ಲ ನನಗೆ. ಸತ್ಯಣ್ಣ ಅವರು ಸತ್ಯಜಿತ್ ಅವರು ಮಂಜಣ್ಣ ಇದು ಉಪೇಂದ್ರ ಅವರು ನಮ್ಗೆ ಕೊಟ್ಟರೆ ಕಾರು ಅಂತ ಹೇಳಿದ್ರು. ಅದೊಂದು ಮರೆಯಲಾಗದ ಘಟನೆ ಅದು. ಈಗ ರೀಸೆಂಟ್ ಆಗಿ ಯಾವ ಸಿನಿಮಾ ಮಾಡಿದ್ರಿ? ರೀಸೆಂಟ್ ಆಗಂದ್ರೆ ನಾನು ಮೊನ್ನೆ ಒಂದು MLA ಕ್ಯಾರೆಕ್ಟ್ರು ನಮ್ಮ ರೇಖಾದಾಸ್ ಮೇಡಮ್ ಅವರು ಅವ್ರ ಬ್ಯಾನರ್ ಅಲ್ಲಿ ಬಂದಿರೋದು, ಬಣ್ಣವಿಲ್ಲದ ಸೆರಗು ಅಂತ. ಪ್ರತಿ ಕರ್ನಾಟಕದ ಹೆಣ್ಮಕ್ಳು ನೋಡ್ಬೇಕಾಗಿರ್ತಕ್ಕಂಥ ಸಿನಿಮಾ. ಅದ್ರದ್ದು ಟ್ರೆಂಡು ಕಂಟೆಂಟೇ ಬೇರೆ ಇದೆ. ಎಲ್ಲ ಒನ್ ಟೈಪ್ ಸಿನಿಮಾ ಆದರೆ ಈ ಸಿನಿಮಾನೇ ಬೇರೆ ಕತೆ ಇದೆ. ಏನು ಎಲ್ಲ ಕರ್ನಾಟಕ ಜನ ನೋಡಬೇಕು. ಆದರೆ ನನಗೆ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಮೇಡಮ್ ರೇಖಾದಾಸ್ ಮೇಡಮ್, ಅವ್ರಿಗೆ ಒಳ್ಳೇದಾಗಲಿ. ಸಿನಿಮಾ ನೋಡಿ, ಬಣ್ಣವಿಲ್ಲದ ಸೆರಗು, ಒಂದು ಹೆಣ್ಣಿನ ಜೀವನ ಹೇಗೆ, ಅವ್ರ ಕಷ್ಟ ಹೇಗೆ, ಬೆಂಕಿಯೆಲ್ಲ ಅರಳಿದ ಹೂವು ಅಂತ ಯಾವುದೋ ನೋಡಿದ್ದೀರಾ. ಈ ಸಿನಿಮಾ ನೋಡಿ ಮೇಡಮ್, ಅವ್ರ ಆ್ಯಕ್ಟಿಂಗ್ ನೋಡಬೇಕು, ಪರ್ಫಾರ್ಮೆನ್ಸು. ಒಂದು ಈಗಿನ 4 ಯೂತ್ ಏನು ಮಾಡ್ತಾರೆ, ಯಾವ ಥರ ಒಂದು ಹೆಣ್ಣನ್ನು ಏನು ಮಾಡಿದ್ದಾರೆ ಅಂತ ಫಸ್ಟ್ ಕ್ಲಾಸಾಗಿ ತೋರಿಸಿದ್ದಾರೆ. ಅದು ಕರ್ನಾಟಕ ಒಂದು ಸರ್ಕಾರಕ್ಕೇನು ಆಯ್ಕೆ ಆಗಿದೆ. ಗಾಡ್ ಬ್ಲೆಸ್ ಯು, ಅವಾರ್ಡ್ ಬರಲಿ, ಏನು ಎಲ್ಲ ಆಗಲಿ. ಇಷ್ಟರಲ್ಲೇ ತೆರೆ ಕಾಣಿಸೈತೆ, ಡಬ್ಬಿಂಗ್ ನಡೀತಾ ಇರಬೇಕು ಆಲ್ರೆಡಿ. ಎಲ್ಲ ಒಳ್ಳೇದಾಗಲಿ, ಗಾಡ್ ಬ್ಲೆಸ್ ಯು. ಬಣ್ಣವಿಲ್ಲದ ಸೆರಗು ತುಂಬ ಕ್ಲಾಸಿಕಲ್ ಚೆನ್ನಾಗಿ ಬಂದಿದೆ, ನೋಡಲಿ ಆಲ್ ದಿ ಬೆಸ್ಟು. ನಮಗೆಲ್ಲ ಅವಕಾಶ ಕೊಟ್ಟಿದ್ದಕ್ಕಾಗಿ ರೇಖಾದಾಸ್ ಮೇಡಮ್ ಅವರಿಗೆ ಧನ್ಯವಾದಗಳು. ಮಂಜುಣ್ಣ, ಇತ್ತೀಚಿನ ಯುವಕರಿಗೆ, ಯುವತಿಯರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್, ಎಜುಕೇಷನ್ ಚೆನ್ನಾಗಿ ಮಾಡಲಿ. ಎಜುಕೇಷನ್ ಬೆನ್ನೆಲುಬಾಗಿರ್ತಕ್ಕಂಥ ತಂದೆ ತಾಯಿಗಳಿಗೆ ಗೌರವ ಕೊಡಲಿ, ಅವ್ರು ಹೇಳಿದ ಕೆಲಸ ಮಾಡ್ಕೊಂಡು ಹೋಗಲಿ. ತಂದೆ ತಾಯಿ ಏನು ಆಸೆ ಪಟ್ಟು ಅವ್ರು ಚಾಯ್ಸ್ ಮಾಡ್ತಾರೋ ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋಗ್ಬೇಕಂತ ಕೇಳ್ಕೊಂತೀನಿ ಯೂತ್ಗೆ. ಎಲ್ಲ ಮೊಬೈಲಲ್ಲೇ ಮುಳುಗೋಗಿರ್ತೈತೆ ಜೀವನ. ಈಗ ಯಾವುದೋ ಮದುವೆಗೆ ಬರೋಂದ್ರೆ ಆಯ್ ಬಾಯ್ ಮದುವೆಲ್ಲೇ ಕಳಿಸ್ಬಿಡ್ತಾರೆ. ಈಗ ರಿಂಗು ಕೂಡ ಮದುವೆಲ್ಲೇ ಹಾಕೊಂಡ್ಬಿಡ್ತಾರೆ. ಅವ್ನು ಅಲ್ಲಿರ್ತಾನೆ, ಇವ್ನು ಇಲ್ಲಿರ್ತಾರೆ. ಇದೆಲ್ಲ ಬೇಡ. ಸಂಬಂಧಗಳಂದ್ರೆ ಈಗ ನಮ್ಮ ಇಂಡಸ್ಟ್ರಿಯಲ್ಲೇ ಆಗಲಿ, ಒಬ್ರನ್ನೊಬ್ರು ಕಾಣಿದ ತಕ್ಷಣ ಹಬ್ ಮಾಡ್ಕೊತೀವಿ. ಆ ಹಬ್ಬಿಂಗೆಲ್ಲ ಹೊಟ್ಟೋಗಿದೆ, ಬಾಂಧವ್ಯಗಳೆಲ್ಲ ಕಡಿಮೆ ಆಗಿದೆ. ಅದನ್ನೆಲ್ಲ ಯೂತ್ ಬಳಸ್ಕೊಬೇಕು. ನಮ್ಮ ಸಂಬಂಧಗಳನ್ನ ಹಾಳು ಮಾಡ್ಕೊಬಾರ್ದು. ದುಡ್ಡು ಬರುತ್ತೆ ಹೋಗುತ್ತೆ, ಆಸ್ತಿ ಬರುತ್ತೆ ಹೋಗುತ್ತೆ, ನಮ್ಮ ಪ್ರೀತಿ ವಾತ್ಸಲ್ಯ ಚೆನ್ನಾಗಿರಬೇಕು. ಯೂತ್ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡಬೇಕು. ನಮ್ಗೆ ಯಾರು ಗೌರವ ಕೊಡ್ತಾರೋ ನಾವು ಅವ್ರಿಗೆ ಗೌರವ ಕೊಡಬೇಕು, ಕಾಪಾಡ್ಕೊಬೇಕು. ಅದು ಎಲ್ಲ ಯೂತ್ ಯುವತಿಯರಿಗೆ ಹೇಳೋದು ನನ್ನ ಅನಿಸಿಕೆ. ಒಳ್ಳೇದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು ಮಂಜುಣ್ಣ, ಥ್ಯಾಂಕ್ ಯು. ರೇಖಾದಾಸ್ ಟಾಕೀಸ್ ಯೂಟ್ಯೂಬ್ ಚಾನಲ್, ಅದರಲ್ಲಿ ಬರ್ತಕ್ಕಂಥ ವೀಡಿಯೋಗಳೆಲ್ಲ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನನ್ನು ಒತ್ತಿ. ಅವ್ರಿಗೆ ಗಾಡ್ ಬ್ಲೆಸ್ ಯು, ಒಳ್ಳೇದಾಗಲಿ. ನಮ್ಮ ಚಿತ್ರರಂಗಕ್ಕೆ ಒಳ್ಳೆ ಕಾಮಿಡಿ ಹೀರೋಯಿನ್ ಅವರು, ಅವ್ರು ಬಂದರೆ ಸಾಕು, ಹೀರೋಯಿನಿಗಿಂತ ವಿಸಲ್ಸ್ ಅವ್ರಿಗೆ ಬರುತ್ತೆ. ಒಳ್ಳೇದಾಗಲಿ. ಕರ್ನಾಟಕ ಜನತೆ ಆಶೀರ್ವಾದ ಅವ್ರ ಮೇಲೆ ಇರಲಿ. ಇನ್ನೂ ಸಾಕಷ್ಟು ಸಿನಿಮಾಗಳು ಮಾಡ್ತಾ ಇದ್ದಾರೆ. ಈಗ ಬಣ್ಣವಿಲ್ಲದ ಸೆರಗು ಅಂತ ಬರ್ತಾ ಇದೆ. ಕರ್ನಾಟಕ ಜನತೆ ಅವ್ರಿಗೆ ಆಶೀರ್ವಾದ ಮಾಡಲಿ. ಗಾಡ್ ಬೆಸ್ಟು. ಒಳ್ಳೇದಾಗಲಿ ಮೇಡಮ್ ಅವ್ರಿಗೆ. ಥ್ಯಾಂಕ್ ಯು ಮಂಜುಣ್ಣ, ನೀವು ನನ್ನ ಕರೆಸಿ ನಿಮ್ಮ ತೋಟದಲ್ಲಿ ಒಳ್ಳೆ ಇಂಟರ್ವ್ಯೂ ಕೊಟ್ಟರಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಬೇಕು ಮೇಡಮ್, ನಿಮಗೂ ಒಳ್ಳೇದಾಗಬೇಕು, ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ. ಕನ್ನಡ ಇಂಡಸ್ಟ್ರಿ ಉಳಿಲಿ ಬೆಳೀಲಿ. ಜೈ ಕರ್ನಾಟಕ ಮಾತೆ. Thank you.